ಆ್ಯಕ್ಚುಲಿ ನೆನ್ನೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟ್ರ್ ಇದೇ ಸಬ್ಜೆಕ್ಟ್ ಮೇಲೆ ಮಾಡಿದ್ವಿ, ನ್ಯೂಸ್ ಮೊನ್ನೆ ನ್ಯೂಸ್ ಅವರ್ನು ಇದೇ ಸಬ್ಜೆಕ್ಟ್ ಮೇಲೆ. ಅದಾದ ಮೇಲೆ ಒಂದು ಮುಸ್ಲಿಂ ಹುಡುಗಿ ನನಗೆ ಕಾಲ್ ಮಾಡಿತ್ತು. 1 ತಾಸು 10 ನಿಮಿಷ ಮಾತಾಡ್ತು ಆ ಹುಡುಗಿ, 1 ತಾಸು 10 ನಿಮಿಷ. ಆಕೆ ಅಷ್ಟೂ ಮಾತುಗಳನ್ನು ಕೇಳಿದ ಮೇಲೆ ಇಡೀ ಹಿಜಾಬ್ ವಿಷಯದ ಬಗ್ಗೆ ನನಗಿರುವಂಥ ನಿಲುವು ಬದಲಾಯಿತು. ಬದಲಾಯಿತು ಅಂತ ಸೆನ್ಸ್ ಇದಕ್ಕೆ ಅಂದರೆ ಏ ಇದಕ್ಕೆ ಅವಕಾಶ ಕೊಡಲೇಬೇಕು ಹಂಗಲ್ಲ. ತಲೆ ತಲಾಂತರಗಳಿಂದ ಮನೆಯೊಳಗೆ ಕುದ್ದು ಹೋಗಿದ್ದೀವಿ ನಾವು. ಈಗ ಹೊರಗೆ ಬಂದು ಜಗತ್ತು ಹೆಂಗಿದೆ ಅಂತ ನೋಡೋದಕ್ಕೊಂದು ಅವಕಾಶ ಸಿಗ್ತಾ ಇದೆ ಸರ್. ವಿತ್ ಹಿಜಾಬೋ ವಿತೌಟ್ ಹಿಜಾಬೋ, ವಿತ್ ಬುರ್ಖಾನೋ ವಿತೌಟ್ ಬುರ್ಖಾನೋ, ಹೊರಗೆ ಬರ್ತಾ ಇದ್ದೀವಿ. ಇದಕ್ಕೆ ಅವಕಾಶ ಇಲ್ಲ ಅಂದ್ರೆ ನಮಗೆ ಹೊರಗೆ ಬರೋದಕ್ಕೆ ಅವಕಾಶ ಇಲ್ಲ. ಹೊರಗೆ ಬರದೆ ಮನೆಯೊಳಗಿದ್ದು ಇದ್ದು 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 ಮಕ್ಕಳನ್ನು ಹೆರುವ ಯಂತ್ರಗಳಂತೆ ಜೀವನ ಮಾಡಿ ಐಡೆಂಟಿಟಿ ಕೂಡ ಇಲ್ಲದೆ ನಮ್ಮ ಅಜ್ಜಿ ತೀರೋದ್ರು ಮುತ್ತಜ್ಜಿ ತೀರೋದ್ರು ತಾಯಿ ಅಂಥದ್ದೇ ಜೀವನ ಮಾಡಿದ್ದಾರೆ, ನಮಗಂಥ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ. ಪಂಜರದ ಗಿಳಿ ಮನೆಯಿಂದ ಪಂಜರ ಸಮೇತ ಹೊರಗೆ ಬಂದಾಗಾದರೂ ಹೊರಗೆ ಒಂದು ಜಗತ್ತು ಹಿಂಗಿದೆಯಲ್ಲ ಅಂತ ನೋಡೋದಕ್ಕೊಂದು ಅವಕಾಶ ಇಷ್ಟು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಅಂತ ಕೇಳ್ತಾರೆ ಹೆಣ್ಮಕ್ಳು. ಹಿಜಾಬ್ ಕಿತ್ತಾಕಿ ನಾನು ಕಾಲೇಜಿಗೆ ಹೋಗ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೊರಗಡೆ ಬರುವಂಥ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಆಯಿತು ಹಿಜಾಬ್ ಹಾಕ್ಕೊಂಡಾದ್ರೂ ಹೋಗ್ತೀನಿ ನನ್ನನ್ನು ಹೊರಗೆ ಬಿಡಿ ಅಂತ ಕೇಳಬೇಕಾದಂಥ ಪರಿಸ್ಥಿತಿಯಿಂದ ನಾವಿದ್ದೀವಿ. ಶಿಕ್ಷಣದಿಂದ ವಂಚಿತರಾಗ್ಬಿಡ್ತೀವಿ. ನಮ್ಮ ಪೈಕಿ 98% ಹುಡುಗಿಯರು ಬೇಕು ಅನ್ನೋ ಕಾರಣಕ್ಕೆಲ್ಲ ಹಾಕ್ಕೊಳ್ಳೋದು ಹೊರಗಡೆ ಬರುವ ಒಂದು ಅವಕಾಶಕ್ಕಾಗಿ. ಬಹಳ ಸೆನ್ಸಿಟಿವ್ ಆಗಿ ಮಾತಾಡ್ತಾ ಹುಡುಗಿ ತುಂಬ ಹೊತ್ತು ಮಾತಾಡ್ತು. ಅದಿರಲಿ, ನಾಳೆ ಕೋರ್ಟಿಗೆ ಕೇಸ್ ಬರ್ತಾ ಇದ್ದಾವೆ, 12 ಗಂಟೆ ಅಷ್ಟೊತ್ತಿಗೆ ಶುರು ಆಗಬಹುದು ವಿಚಾರಣೆ. ಈ ಹಿಜಾಬ್ ಪರವಾಗಿ ಇರುವಂಥ ಅರ್ಜಿ ಸಲ್ಲಿಸಿರುವವರ ವಕೀಲರು ಒಂದು ಫಸ್ಟ್ ಪಾನನ್ನು ಡಿಫ್ರೆಂಟಾಗಿ ಬಿಡ್ತಾರೆ ಅನ್ನೋ ಸುದ್ದಿ ಇದೆ. ಅದೇನು ಅಂತ ಹೇಳೋದಿಲ್ಲ, ಕ್ವಶನ್ ಪೇಪರ್ ಲೀಕ್ ಆದಂಗೆ ಆಗ್ಬಿಡುತ್ತೆ ಈಗಲೇ ಹೇಳಿದ್ರೆ. ಬಟ್ ನಾಳೆ ಕೇಸಿನ ವಿಚಾರಣೆಯ ಆರಂಭದಲ್ಲೇ ಡಿಫ್ರೆಂಟ್ ವಾದವೊಂದನ್ನು ನೀವು ಕೇಳಿಸ್ಕೊಳ್ತೀರಿ. ಡಿಫ್ರೆಂಟ್ ಆದಂಥ ವಾದ, ಅಪರೂಪದಲ್ಲೇ ಅಪರೂಪದ್ದು ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನೋಡೋಣ, ಲೈವ್ನಲ್ಲಿ ತೋರಿಸ್ತೀವಿ ಏನೇನಾಯಿತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.